ನಾವು ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಕುತೂಹಲಕಾರಿ ಸಮಸ್ಯೆನ ಬಿಡಿಸ್ತಾ ಇದ್ದೀವಿ ವೆರಿ 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 ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಈಗ ನಿಮಗೆ ಈ ಒಂದು ಕ್ಯಾನ್ವಾಸ್ ಮೇಲೆ ಎರಡು ತಕ್ಕಡಿಗಳು ಕಾಣಿಸ್ತಾ ಇದೆ ಈ ಎರಡು ತಕ್ಕಡಿಗಳಲ್ಲಿ ಎಡಭಾಗದ ತಕ್ಕಡಿಯನ್ನು ನೀವು ಗಮನಿಸಿದ್ರೆ ಎಡಭಾಗದ ತಟ್ಟೆಯಲ್ಲಿ ಮೂರು ಬ್ಲಾಕ್ಗಳಿವೆ ಅವುಗಳ ತೂಕ ನಮಗೆ ಗೊತ್ತಿಲ್ಲ ಅದರಲ್ಲಿ ಎರಡು ಬ್ಲಾಕ್ಗಳು ಒಂದೇ ರೀತಿಯಾಗಿದ್ದು ಅವು ಎಕ್ಸ್ ಆಗಿದೆ ಅದರೊಂದಿಗೆ ಅದೇ ರೀತಿಯಾಗಿ ಕಾಣಿಸ್ತಾ ಇರುವ ಮತ್ತೊಂದು ಬ್ಲಾಕ್ ಇದೆ ಅದು ವೈ ಆಗಿದೆ ಈ ಮೂರು ಬ್ಲಾಕ್ಗಳು ಗಳು ಬಲಬದಿಯಲ್ಲಿ ಒಂದು ಯೂನಿಟ್ಗೆ ಸಮವಾಗಿರುವಂತಹ ಎಂಟು ಬ್ಲಾಕ್ಗಳಿಗೆ ಸಮ ಇದೆ ಅಂತೇಳಿ ನಾವೀಗ ಗಮನಿಸ್ತಾ ಇದ್ದೇವೆ ಯಾಕಂದ್ರೆ ತಕ್ಕಡಿ ಬ್ಯಾಲೆನ್ಸ್ ಆಗಿ ಇದೆ ಈ ಒಂದು ವಿಷಯವನ್ನು ನಾವು ಗಣಿತವಾಗಿ ಹೇಗೆ ಬರೆಯಬಹುದು ಎಡಭಾಗದ ತಟ್ಟೆಯಲ್ಲಿ ಎರಡು ಒಂದೇ ರೀತಿಯ ಎಕ್ಸ್ ಬ್ಲಾಕ್ಗಳಿವೆ ಅದನ್ನ ನಾವು ಎರಡು ಎಕ್ಸ್ ಅಂತ ಹೇಳ್ಬೋದು ಇದರ ಜೊತೆಯಲ್ಲಿ ಒಂದು ವೈ ಬ್ಲಾಕ್ ಸಹ ಇದೆ ಈ ಮೂರು ಬ್ಲಾಕ್ಗಳ ತೂಕ ಬಲ ಬದಿಯಲ್ಲಿ ಎಂಟು ಬ್ಲಾಕ್ಗಳಿಗೆ ಒಂದೊಂದು ಯೂನಿಟ್ ಇರುವಂತಹ ಎಂಟು ಬ್ಲಾಕ್ಗಳಿಗೆ ಈ ಬ್ಯಾಲೆನ್ಸ್ ನೋಡೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ ಸಮ ಆಗಿದೆ ಇದು ಇದರ ಒಂದು ಗಣಿತ ರೂಪ ಆಗಿದೆ ಈಗ ಇಷ್ಟೇ ಇನ್ಫಾರ್ಮೇಷನ್ನ ಬಳಸ್ಕೊಂಡು ನಾವು ಎಕ್ಸ್ ಬ್ಲಾಕ್ಗಳು ಎಷ್ಟು ತೂಕ ಇದ್ದಾವೆ ಅಥವಾ ವೈ ಬ್ಲಾಕ್ನ ತೂಕ ಎಷ್ಟು ಅಂತ ಕಂಡಿಡಿಬಹುದೇ ಈಗ ನೋಡಿ ನಾನಿಲ್ಲಿ ವೈಯನ್ನೇನಾದ್ರೂ ತೆಗ್ದೆ ಅಂತ ಹೇಳಿದ್ರೆ ಈ ಒಂದು ತಕ್ಕಡಿ ಬೊಟ್ಟಿನಿಂದ ಎಕ್ಸ್ ಮಾತ್ರ ಉಳ್ಕೊಳ್ಳುತ್ತೆ ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಈ ವೈ ಬ್ಲಾಕ್ ಎಷ್ಟು ತೂಕ ಇದೆ ಅಂತೇಳಿ ನಮಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಎಷ್ಟು ಬ್ಲಾಕ್ಗಳನ್ನು ನಾವು ಹೊರಗಡೆ ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲೂ ಅಷ್ಟೆ ನಾನು ವೈಯನ್ನು ಕಳೆದೆ ಅಂತ ಹೇಳಿದ್ರೆ ಆಗ ವೈ ವೈ ಕ್ಯಾನ್ಸಲ್ ಆಗಿ ನನಗೆ ಎಕ್ಸ್ ಮಾತ್ರ ಉಳ್ಕೊಳ್ಳುತ್ತೆ ಆದರೆ ಎಂಟರಿಂದ ಈ ವೈನ ತೂಕ ಎಷ್ಟು ಅಂತ ಹೇಳಿ ಗೊತ್ತಿಲ್ಲದಲ್ಲೇ ಇರೋದ್ರಿಂದ ನಾವು ಎಂಟರಿಂದ ಯಾವ ಸಂಖ್ಯೆನ ಮೈನಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದು ಎಕ್ಸ್ಗೂ ಸಹ ಅನ್ವಯಿಸುತ್ತೆ ಹಾಗಾಗಿ ಇದು ಒಂದೇ ಇನ್ಫಾರ್ಮೇಶನ್ ಇಂದ ನಾವು ಎಕ್ಸ್ನ ತೂಕವಾಗಲಿ ವೈನ ತೂಕವಾಗಲಿ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಅದೃಷ್ಟ ಏನು ಅಂತ ಹೇಳಿದ್ರೆ ಇಲ್ಲಿ ಕೆಲವು ಎಕ್ಸ್ನ ರೀತಿಯ ಇರುವಂತಹ ಬ್ಲಾಕ್ಗಳು ಬಿದ್ದಿವೆ ಹಾಗೂ ವೈನ ರೀತಿಯಲ್ಲಿರುವಂತಹ ಬ್ಲಾಕ್ಗಳು ಬಿದ್ದಿವೆ ಅವುಗಳನ್ನು ನಾನು ತೆಗೆದುಕೊಂಡು ಬಂದು ಈ ಎರಡನೇ ತಕ್ಕಡಿಯಲ್ಲಿ ಇಡುವ ಪ್ರಯತ್ನ ಮಾಡ್ತೇನೆ ಆ ಬಿದ್ದಿರುವಂತಹ ಬ್ಲಾಕ್ಗಳಲ್ಲಿ ಒಂದು ಎಕ್ಸ್ ಬ್ಲಾಕನ್ನು ತೆಗೆದುಕೊಂಡು ಬಂದು ನಾನು ಬಲಬದಿಯಲ್ಲಿರುವಂತಹ ತಕ್ಕಡಿಯಲ್ಲಿ ಇಡ್ತಾ ಇದ್ದೇನೆ ಹಾಗೆ ಒಂದು ವೈ ಬ್ಲಾಕನ್ನು ಸಹ ತೆಗೆದುಕೊಂಡು ಬಂದು ನಾನು ಈ ತಕ್ಕಡಿಯಲ್ಲಿ ಇಡ್ತಾ ಇದ್ದೇನೆ ಈ ಎಕ್ಸ್ ಮತ್ತು ವೈ ಬ್ಲಾಕ್ಗಳು ಇಲ್ಲಿರುವಂತಹ ಎಕ್ಸ್ ಮತ್ತು ವೈ ಬ್ಲಾಕ್ಗಳ ತೂಕವೇ ಆಗಿದ್ದಾವೆ ಆದರೆ ಅದು ಎಷ್ಟು ಅಂತ ಗೊತ್ತಿಲ್ಲ ಈ ಎಕ್ಸ್ ಮತ್ತು ವೈಗಳನ್ನು ಇಟ್ಟ ನಂತರ ಇಲ್ಲಿರುವಂತಹ ಒಂದೊಂದು ಯೂನಿಟ್ಗಳ ಬ್ಲಾಕ್ಗಳನ್ನು ತೆಗೆದುಕೊಂಡು ಬಂದು ನಾನು ಇಲ್ಲಿ ಬಲಬದಿಯಲ್ಲಿ ಜೋಡಿಸ್ತಾ ಹೋಗ್ತೇನೆ ನಿಮಗೆ ಗೊತ್ತು ನಾನು ಈ ಬಲಬದಿಯಲ್ಲಿ ಜೋಡಿಸುವ ಮೊದಲು ನಾನು ಎಕ್ಸ್ ವೈ ಇಟ್ಟ ತಕ್ಷಣವೇ ಈ ತಟ್ಟೆ ಕೆಳಕ್ಕೆ ಬರುತ್ತೆ ಹಾಗಾಗಿ ನಾನಿಲ್ಲಿ ಒಂದೊಂದು ಯೂನಿಟ್ ಇರುವಂತಹ ಬ್ಲಾಕ್ಗಳನ್ನು ನಾನೀಗ ಬಲಭಾಗದ ತಕ್ಕಡಿಯ ಬಲ ತಟ್ಟೆಗೆ ಇಡ್ತಾ ಇದ್ದೇನೆ ಒಂದು ಎರಡನೇ ಬ್ಲಾಕ್ ಇಡ್ತಾ ಇದ್ದೇನೆ ಹಾಗೆ ಮೂರನೇ ಬ್ಲಾಕ್ ಆನಂತರ ನಾಲ್ಕನೇ ಬ್ಲಾಕ್ ಐದನೇ ಬ್ಲಾಕ್ ನಾನು ಐದು ಬ್ಲಾಕ್ಗಳನ್ನು ಜೋಡಿಸಿದ ತಕ್ಷಣ ಈ ಒಂದು ತಕ್ಕಡಿ ಬ್ಯಾಲೆನ್ಸ್ ಆಗ್ತಾ ಇದೆ ಈ ಎಕ್ಸ್ ಮತ್ತು ವೈ ಬ್ಲಾಕ್ಗಳ ತೂಕ ಐದು ಒಂದು ಒಂದು ಯೂನಿಟ್ ಇರುವಂತಹ ಬ್ಲಾಕ್ಗಳ ತೂಕಕ್ಕೆ ಸಮವಾಗ್ತಾ ಇದೆ ಈಗ ಈ ಒಂದು ಮಾಹಿತಿಯನ್ನು ಸಹ ನಾವು ಗಣಿತದಲ್ಲಿ ಬರೆಯೋಣ ಹೇಗೆ ಬರಿಬಹುದು ಅಂತ ಹೇಳಿ ಯೋಚಿಸಿ ಹ ಬಲ ತಕ್ಕಡಿಯ ಒಂದು ಬಲಭಾಗದ ತಟ್ಟೆಯಲ್ಲಿ ಒಂದು ಎಕ್ಸ್ ಬ್ಲಾಕ್ ಇದೆ ಹಾಗೆ ಇದರೊಂದಿಗೆ ಒಂದು ವೈ ಬ್ಲಾಕ್ ಸಹ ಇದರೊಂದಿಗೆ ವೈ ಬ್ಲಾಕ್ ಸಹ ಇದೆ ಇವೆರಡರ ತೂಕ ಐದು ಒಂದು ಯೂನಿಟ್ಗಳ ಬ್ಲಾಕ್ಗಳಿಗೆ ಸಮ ಇದೆ ಅಂತೇಳಿ ಈ ತಕ್ಕಡಿ ಬ್ಯಾಲೆನ್ಸ್ ಆಗಿರೋದ್ರಿಂದ ತಿಳಿತಾ ಇದೆ ಅಂದರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಐದು ಈಗ ನೀವು ಈ ಒಂದು ಮಾಹಿತಿಯಿಂದ ನಮಗೆ ಎಕ್ಸ್ ಎಷ್ಟು ತೂಕ ಇದೆ ವೈ ಎಷ್ಟು ತೂಕ ಇದೆಯೇ ತಿಳಿಬಹುದಾ ನಮಗೆ ಮೊದಲಿನ ತಕ್ಕಡಿಯ ರೀತಿಯಲ್ಲಿಯೇ ಎಕ್ಸ್ ಎಷ್ಟು ತೂಕ ಇದೆ ವೈ ಎಷ್ಟು ತೂಕ ಇದೆ ಅಂಥೇಳಿ ಈ ಒಂದು ಮಾಹಿತಿಯಿಂದ ಗೊತ್ತಾಗ್ತಾ ಇಲ್ಲ ಆದರೆ ಈ ಎರಡೂ ಮಾಹಿತಿಯನ್ನ ಬಳಸ್ಕೊಂಡು ನಾವು ಎಕ್ಸ್ ಬ್ಲಾಕ್ ನ ತೂಕ ಎಷ್ಟು ವೈ ಬ್ಲಾಕ್ ನ ತೂಕ ಎಷ್ಟು ಕಂಡಿಡಿಬಹುದೇ ಸ್ವಲ್ಪ ಗಮನಿಸಿ ಹೌದು ಇಲ್ಲಿ ಎಕ್ಸ್ ಮತ್ತು ವೈ ಇದು ಎರಡರ ತೂಕ ಐದು ಇದೆ ಅದನ್ನ ನಾನು ಇಲ್ಲಿ ಬಳಸ್ಕೊಂಡು ಈ ತಟ್ಟೆಯಲ್ಲಿನ ಎಕ್ಸ್ ವೈ ಬ್ಲಾಕ್ ಗಳನ್ನ ನಾನು ಕಳದೆ ಅಂತ ಹೇಳಿದ್ರೆ ತೆಗೆದೆ ಅಂತ ಹೇಳಿದ್ರೆ ಈ ಎಕ್ಸ್ ವೈ ಬ್ಲಾಕ್ಗಳು ಐದು ಒಂದು ಯೂನಿಟ್ ಬ್ಲಾಕ್ ಗಳಿಗೆ ಈ ಒಂದು ಯೂನಿಟ್ನ ಐದು ಬ್ಲಾಕ್ಗಳನ್ನು ತೆಗೆದೆ ಅಂತ ಹೇಳಿದ್ರೆ ಅಥವಾ ಕಳೆದೆ ಹೇಳಿದ್ರೆ ಆಗ ನನಗೆ ಎಕ್ಸ್ನ ತೂಕ ಗೊತ್ತಾಗುತ್ತೆ ಅದನ್ನು ನಾವು ಗಣಿತವಾಗಿ ಈ ರೀತಿಯಾಗಿ ಬರಿಬೋದು ಮೊದಲನೇ ತಕ್ಕಡಿಯಿಂದ ಕಳಿತಾ ಇದ್ದೇನೆ ಏನನ್ನ ಕಳಿತಾ ಇದ್ದೇನೆ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ವೈಯನ್ನು ಕಳೀತಾ ಇದ್ದೀನಿ ಎಡಭಾಗದ ತಕ್ಕಡಿಯ ಎಡತಟ್ಟೆಯಿಂದ ಎಕ್ಸ್ ಮತ್ತು ವೈ ಬ್ಲಾಕ್ಗಳನ್ನು ತೆಗಿತಾ ಇದ್ದೇನೆ ಇನ್ನು ಬಲಭಾಗದಲ್ಲಿ ಐದು ಬ್ಲಾಕ್ಗಳನ್ನು ತೆಗಿತಾ ಇದ್ದೇನೆ ಐದು ಬ್ಲಾಕ್ಗಳನ್ನು ತೆಗಿತಾ ಇದ್ದೇನೆ ಕಾರಣ ಎಕ್ಸ್ ಪ್ಲಸ್ ವೈನ ತೂಕ ಐದು ಆಗಿದೆ ಮೈನಸ್ ಮಾಡ್ತಾ ಇದ್ದೇನೆ ಕಾರಣ ಎಕ್ಸ್ ಪ್ಲಸ್ ವೈನ ತೂಕ ಐದಕ್ಕೆ ಸಮ ಆಗಿದೆ ಈಗ ನೀವು ಅದನ್ನು ವಿಜುವಲೈಸ್ ಸಹ ಮಾಡಬಹುದು ಇಲ್ಲಿ ನೀವು ಗಮನಿಸಿದ್ರೆ ಎಕ್ಸ್ ಒಂದು ಬ್ಲಾಕ್ ಮತ್ತು ವೈ ಒಂದು ಬ್ಲಾಕ್ ಅನ್ನ ತೆಗ್ದೆ ಅಂತ ಹೇಳಿದ್ರೆ ಉಳ್ಕೊಳ್ಳೋ ಅಂಥದ್ದು ಎಕ್ಸ್ ಬ್ಲಾಕ್ ಮಾತ್ರ ಎಕ್ಸ್ ಮತ್ತು ವೈ ಇವುಗಳ ತೂಕ ಐದು ಒಂದು ಯೂನಿಟ್ಗಳ ಬ್ಲಾಕ್ಗೆ ಸಮ ಆಗಿದೆ ಆ ಐದು ಒಂದು ಯೂನಿಟ್ಗಳನ್ನ ನಾನು ತೆಗ್ದೆ ಅಂತ ಹೇಳಿದ್ರೆ ಇನ್ನ ಉಳ್ಕೊಳ್ಳೋ ಅಂಥದ್ದು ಮೂರು ಒಂದು ಯೂನಿಟ್ಗಳು ಎಕ್ಸ್ ನ ಒಂದು ಬ್ಲಾಕ್ನ ತೂಕ ಮೂರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಈಗ ಇದನ್ನ ಲೆಕ್ಕಾಚಾರ ಮಾಡೋಣ ನಾನು ಇದನ್ನು ಈ ರೀತಿಯಾಗಿಯೂ ಸಹ ಬರೆದುಕೊಳ್ತೇನೆ ಒಂದು ಎಕ್ಸ್ ಮತ್ತು ಒಂದು ವೈಯನ್ನು ಎಡಭಾಗದ ತಕ್ಕಡಿಯಿಂದ ಇದ್ದೇನೆ ಇಲ್ಲಿ ಪ್ಲಸ್ ವೈ ಮತ್ತು ಮೈನಸ್ ವೈ ಕ್ಯಾನ್ಸಲ್ ಆಗಿ ಉಳ್ಕೊಳ್ತಾ ಇರುವಂಥದ್ದು ಬರೀ ಎಕ್ಸ್ ಮಾತ್ರ ಇನ್ನು ಬಲ ಬದಿಯಲ್ಲಿ ಉಳ್ಕೊಳ್ತಾ ಇರುವಂಥದ್ದು ಎಂಟು ಒಂದು ಯೂನಿಟ್ ಬ್ಲಾಕ್ಗಳಲ್ಲಿ ಐದು ಒಂದು ಯೂನಿಟ್ ಬ್ಲಾಕ್ಗಳನ್ನು ಕಳೆದ್ರೆ ಎಂಟರಲ್ಲಿ ಐದನ್ನು ಕಳೆದ್ರೆ ಉಳ್ಕೊಳ್ತಾ ಇರೋದು ಮೂರು ಹಾಗಾದರೆ ಎಕ್ಸ್ನ ಬೆಲೆ ಮೂರು ಆಯಿತು ಈಗ ಎಕ್ಸ್ನ ಬೆಲೆ ಮೂರನ್ನ ತೆಗೆದುಕೊಂಡು ಈ ಎರಡು ಕಡೆಯಲ್ಲಿ ಯಾವುದಾದರೂ ಒಂದು ಕಡೆ ಬಳಸಿದ್ರೂ ಸಹ ವೈನ ಬೆಲೆ ಗೊತ್ತಾಗುತ್ತೆ ಈಗ ನಮ್ಗೆ ಈಗ ತಾನೇ ಗೊತ್ತಾಗಿದೆ ಈ ಎಕ್ಸ್ ಬ್ಲಾಕ್ನ ಬೆಲೆ ಮೂರು ಹೇಳಿ ಅಂತ ಹೇಳಿದ್ರೆ ಎಕ್ಸ್ನ ಬೆಲೆ ಮೂರು ಅಂತ ಇನ್ನು ವೈ ಎಷ್ಟು ಅಂತ ನೋಡೋದಾದ್ರೆ ಪ್ಲಸ್ ವೈ ಮೂರು ಪ್ಲಸ್ ವೈ ಈಕ್ವಲ್ಸ್ ಐದಕ್ಕೆ ಸಮ ಆಗಿದೆ ಇಲ್ಲಿ ನಾವು ಎಕ್ಸ್ ಬ್ಲಾಕ್ ಅನ್ನ ತೆಗೆದ್ವಿ ಅಂತ ಹೇಳಿದ್ರೆ ವೈ ಉಳ್ಕೊಳುತ್ತೆ ಮೂರನ್ನ ಮೈನಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ವೈ ಮಾತ್ರ ಉಳ್ಕೊಳತ್ತೆ ತಕ್ಕಡಿ ಸಮವಾಗಿರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಬ್ಲಾಕ್ ಅನ್ನ ತೆಗೆದ್ವಿ ಅಂತ ಹೇಳಿದ್ರೆ ಎಕ್ಸ್ ಸಮವಾಗಿರುವಂತಹ ಮೂರು ಬ್ಲಾಕ್ಗಳನ್ನು ಸಹ ನಾವು ತೆಗಿಬೇಕಾಗತ್ತೆ ನಾನು ಮೂರು ಬ್ಲಾಕ್ಗಳನ್ನ ಈ ಒಂದು ತಕ್ಕಡಿಯಿಂದ ತೆಗಿತಾ ಇದ್ದೇನೆ ಇನ್ನು ಉಳ್ಕೊಳ್ತಾ ಇರುವಂಥದ್ದು ವೈ ವೈನ ಬೆಲೆ ಎಷ್ಟು ಅಂತ ನೋಡಿದ್ರೆ ಎರಡು ಆಗಿದೆ ಇಲ್ಲಿ ನೀವು ಗಮನಿಸ್ಬೋದು ಇನ್ನು ಇಲ್ಲಿ ಮೂರು ಪ್ಲಸ್ ಮೂರು ಮತ್ತು ಮೈನಸ್ ಮೂರು ಕ್ಯಾನ್ಸಲ್ ಆಗಿ ಉಳ್ಕೊಳ್ತಾ ಇರುವಂಥದ್ದು ವೈ ಐದು ಬ್ಲಾಕ್ಗಳಲ್ಲಿ ಮೂರು ಬ್ಲಾಕ್ನ ಕಳಿತಾ ಇದ್ದೀನಿ ಅಂತ ಹೇಳಿದ್ರೆ ಉಳ್ಕೊಳ್ಳುವಂಥದ್ದು ಎರಡು ಹಾಗಾಗಿ ವೈನ ಬೆಲೆ ಎರಡು ಆಗಿದೆ ಎಕ್ಸ್ನ ಬೆಲೆ ಮೂರು ವೈನ ಬೆಲೆ ಎರಡು ಈ ಬೆಲೆಗಳನ್ನು ನಾವು ಇಲ್ಲಿ ತಾಳೆ ನೋಡೋಣ ವೆರಿಫೈ ಮಾಡೋಣ ಎರಡು ಎಕ್ಸ್ ಬ್ಲಾಕ್ಗಳು ಅಂದರೆ ಒಂದು ಎಕ್ಸ್ ಬ್ಲಾಕ್ ಬೆಲೆ ಮೂರು ಆಯಿತು ಅಂತಂದರೆ ಎರಡು ಎಕ್ಸ್ ಬ್ಲಾಕ್ಗಳ ಬೆಲೆ ಅಂದರೆ ಮೂರೆರಲ್ಲಿ ಆರು ಒಂದು ವೈ ಬ್ಲಾಕ್ನ ಬೆಲೆ ಅಂತ ಹೇಳಿದ್ರೆ ಎರಡು ಆರು ಪ್ಲಸ್ ಎರಡು ಅಂತ ಹೇಳಿದ್ರೆ ಎಂಟು ಈ ಎಂಟು ಇಲ್ಲಿ ಎಂಟು ಒಂದು ಒಂದು ಯೂನಿಟ್ ಬ್ಲಾಕ್ಗಳಿಗೆ ಸಮವಾಗಿದೆ ಸಮೀಕರಣ ಬ್ಯಾಲೆನ್ಸ್ ಆಗಿದೆ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನ ಕಂಡುಹಿಡಿಯಬೇಕಾದ್ರೆ ಒಂದು ಸಮೀಕರಣದಿಂದ ಮತ್ತೊಂದು ಸಮೀಕರಣವನ್ನ ಯಾಕೆ ಕಳೆಯಬೇಕು ಅನ್ನೋದನ್ನ ವಿಜುವಲೈಸ್ ಮಾಡಿ ನೋಡಿದ್ದೇವೆ